ಅವ್ರು ಹೇಳಿ ನಾನು ಸೂಸೈಡ್ ಮಾಡ್ಕೋತೀನಿ, ಕೈ ಇಲ್ಲ ಕೊಯ್ಕೋತೀನಿ, ಕಾಲ್ ಸುಳ್ಳು ಸರ್, ಕೊಯ್ಕೋತೀನಿ, ಅದು ಹಿಂಗೆಲ್ಲ ಹೆದರ್ಸಿರಿ ಗಂಡಿಗೆ. ಸರ್ ಇಲ್ಲ ಗಂಡ ಏನ್ ಸರ್, ಮಾಡ್ಬೇಕು? ಸರ್ ಗಂಡನ್ ನಾನು ಹಾಗೆ ಪ್ರೀತಿಯಿಂದ ಹೆದರಿಸಿಲ್ಲ ಸರ್. ಗೌರವದಿಂದ ಕಾಣಬೇಕು, ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ? ಸುಳ್ಳು ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ವೀರಮರಯ್ಯ ಮಕ್ಕೊಂಡಾಗಿ ಇವಳೆಲ್ಲ ಮ್ಯಾಲ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕು ಅನ್ಕೊಂಡು ಭಯ ಇದ್ರೆ ಗಂಡ ಮಲ್ಕೊಳ್ಳೋದ್ ಹೆಂಗೆ? ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದ್ ಹೆಂಗೆ? ಒಮ್ಮೆ ಕೈಕೊಂಡಲ್ ಸರ್, ಅದ ಒಂದ್ ಚಾಕು ಒಂದ್ ಕೈ ಕೊಟ್ ಕೈಕೊಂಡಲ್ ಸರ್, ಅವ್ರ ಮನೆಗೆ ಹಾಕೊಂಡಿದ್ದಿ ಸರ್. ಮತ್ತೆ ಅವ್ರ ತಾಯಿ ಕಾಲ್ ಮಾಡಿ ಮ್ಯಾಲಿಂತ್ರ ಹಾರ್ತಿ ನನ್ನ ತಳ, ನೀ ಇಮಿಡಿಯೇಟ್ ಬರ್ಬೇಕಂತ ಹೇಳ್ತಾರೆ. ಅವ್ರ ತವ್ರ ಮನೆ ಹೊಂಬಳ ಸರ್, ನಮ್ ಗದಗ ಒಂದ್ 15 ಕಿಲೋಮೀಟರ್ ಆಯ್ತು ಸರ್. ಮತ್ತ ನಮ್ ತಾಯಿಯವ್ರಿಗೆ ಸ್ವಲ್ಪ ಅಟೆನ್ಷನ್ ಜಾಸ್ತಿ ಕೊಡ್ಲಿ, ಗಂಡ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ಲಿ ಅನ್ಕೊಂಡು ಆ ರೀತಿ ಮಾಡ್ತಿರ್ತಾರೆ. ಇಲ್ಲ ಸರ್, ನಾನು ವರ್ಕ್ ಫ್ರಮ್ ಹೋಮ್ ಇತ್ತು ಸರ್, ರೂಮ್ ಅಲ್ಲೇ ಇರ್ತಿದ್ದೆ. ನಾ ವರ್ಕ್ ಫ್ರಮ್ ಹೋಮ್ ಇತ್ತು ಸರ್ ನಂದು, ರೂಮ್ ಅಲ್ಲೇ ಇರ್ತಿದ್ದೆ. ಅದ್ರ ಜ ಕಾಡ್ಸಿ ಸರ್. ನಾ ಮತ್ತೆ ತಂದೆ ತಾಯಿ ಮಾತಾಡ್ಬೇಕಂದ್ರು ಸರ್ ಇವ್ರಿಗೆ ಪರ್ಮಿಷನ್ ತಗೋಬೇಕಂತ್ರಿ. ನಾ ಎಷ್ಟು ಗಂಟೆ ಹೊರಗೆ ಹೋಗ್ತೀನಿ, ಎಷ್ಟೊತ್ತು ಮಾತಾಡ್ತೀನಿ ಎಲ್ಲ ಬುಕ್ ಅಲ್ಲಿ ಬರ್ದಿಟ್ಟೆ ಸರ್. ಅಲ್ಲ ಅದನ್ನೆಲ್ಲ ಹೇಳೋಣ. ಸ್ವಲ್ಪ ಪೊಜೆಸಿವ್ ಇರ್ತಾರೆ ಸ್ವಲ್ಪ ಹೆಣ್ಮಕ್ಳು, ಒಂದು ಸ್ವಲ್ಪ ಪೊಜೆಸಿವ್ ಇರ್ತಾರೆ ಆಯ್ತಾ. ಪೊಜೆಸಿವ್ನೆಸ್, ಓವರ್ ಪೊಜೆಸಿವ್ನೆಸ್ ಒಂದು ಒಂದು ರೀತಿಯ ಒಂದು ಅದು ಮನೋಕ್ಲೇಶ. ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸೆಲಿಂಗ್ ಮಾಡಿಸ್ಬೇಕು. ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ಹತ್ತಿಗೆ ಹೋಗ್ತೀವಿ, ಮನಸ್ಸು ಒಂದು ಅಂಗ ಅನ್ಕೊಂಡು ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಅಂತ ಅದೆಲ್ಲ ಹಂಗೆಲ್ಲ ಮಾಡೋದು ಇಲ್ಲ ಸರ್. ಒಂದು ಒಂದೂವರೆ ವರ್ಷ ಸರ್ ನಾನೇ ಎಲ್ಲ ಹೇಳಿನಿ, ಎಲ್ಲ ಟೈಪ್ ಹೇಳಿನಿ. ಹೇಳಿದ್ರೆ ಆಗಲ್ಲ ಅದು, ನೀ ಹೇಳಿದ್ರೆ ಆಗಲ್ಲ ಅದು. ಅದಕ್ಕೆ ಹೇಳುವಂತವ್ರು ಥೆರಪಿಸ್ಟ್ ಇರ್ತಾರೆ. ಇಲ್ಲ ಸರ್, ಕೌನ್ಸಿಲಿಂಗ್ ಆಗೈತ್ರಿ, ಬಿಟ್ಟು ಹೋಗಿಂದ ಒಂದು ಜಗ ಒಂದು 10-12 ಕಡೆ ಆಗೈತೆ ಸರ್ ಕೌನ್ಸಿಲಿಂಗ್ ಎಲ್ಲ ಎಲ್ಲರೂ ಮಾಡ್ಯಾರಿ. ಯಾರು ಎಲ್ಲರೂ ಅಂದ್ರು ನಿಮ್ಮ ಸುಭಾಷ್ ರೋಡ್ನಾಗ ಇರೋರು ಅಷ್ಟ್ರು. ಅದಕ್ಕೆ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ, ಫ್ಯಾಮಿಲಿ ಕೌನ್ಸಿಲರ್ಸ್. ಅದು ಮಹಿಳಾ ಆಯೋಗ ಅವರು ಮಾಡ್ಯಾರಿ, ಮಹಿಳಾ ಆಯೋಗ ಇರ್ತದೆ ಸರ್. ಅದು ಮಹಿಳಾ ಆಯೋಗದಲ್ಲಿ ಹಂಗ್ ಬರಲ್ಲ ಅವೆಲ್ಲ, ಅದು ಹಂಗಲ್ಲ ಮಹಿಳಾ ಆಯೋಗ ಅದನ್ನೆಲ್ಲ ಮಾಡಕ್ ಬರಲ್ಲ. ಹಾ, ಕೌನ್ಸಿಲರ್ಸ್ ಅಲ್ಲ, ಇದಕ್ಕೆ ಫ್ಯಾಮಿಲಿ ಕೌನ್ಸಿಲರ್ಸ್ ಇರ್ತಾರೆ. ಮಕ್ಕಳಿಲ್ಲ. ಮತ್ತೆ ನಮ್ ತಾಯಿಯವ್ರಿಗೆ ಒಮ್ಮೆ 2 ಸತಿ ಬಿದ್ದ ಸರ್, ಇವ್ರು ನೀರ್ ಗೀರ್ ಹಾಕಿ ಎಣ್ಣೆ ಎಲ್ಲ ಹಾಕಿದ್ರಿ, ಟೇಲ್ ಬೋನ್ ಕ್ರ್ಯಾಕ್ ಆಯ್ತಾರೆ, ಇನ್ನವರೆಗೂ ಕುಂದ್ರಕ್ ಬರಲ್ರಿ ಚಂದಾಗಿ. ಮತ್ತೆ ನನ್ ಮುಂದನ ನಮ್ ತಂದೆ ತಾಯಿ ಹೊಡ್ಯಾಕ್ ಬಂದ್ರಿ ಸರ್, ಗುಂಪ್ ಕಟ್ಕೊಂಡ್ ಬಂದ್ರಿ. ಮತ್ತೆ ಅದು ಬಂಗಾರಕ್ಕಂತ ಹೇಳಿ ಒಮ್ಮೆ ಒಂದ್ 30-40 ಜನ ಕರ್ಕೊಂಡ್ಬಂದು 2 ದಿನ ಮನೆ ಮುಂದೆ ಕುಂತಿದ್ರಿ ಸರ್. ಮಮ್ಮಿ ಒಬ್ರ ಇದ್ರಿ, ಅವಾಗ ಮತ್ತೆ ಬಂಗಾರ ಕೊಟ್ಟಿಂದ ಎದ್ದು ಹೋಗ್ಯಾರ ಸರ್. ಏನಮ್ಮ ಏನ ಮನೆ ಮುಂದೆ ಹರತಾಳ ಮಾಡ್ತೀಯ? ಏನ ಗಂಡನ ಮನೆ ಮುಂದೆ ಹೇಳಿ, ಜನರ ಕರ್ಕೊಂಡು ಹೋಗಿ ಸರ್? ಯಾರನ್ನೂ ಕರ್ಕೊಂಡು ಹೋಗಿಲ್ಲ ಸರ್. ಇವ್ರ ಮನೆಯಿಂದ ಹೊರಗೆ ಹಾಕಿಂದ ನಮ್ಮ ಊರನ್ನು ಅವ್ರ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತೆ. ಇವರು ಡೋರು ತೆಗಿಲಿಲ್ಲ ಸರ್, ಇವರು ಇದ್ರು ಮನೆಯಲ್ಲಿ ವರ್ಕ್. ನೀನು ಒಂದ್ 25 ಜನರ ಕರ್ಕೊಂಡು ಹೋದ್ರೆ ಯಾರು ಡೋರ್? ಯಾರು ಇಲ್ಲ ಸರ್, ಊರಲ್ಲಿರುವಂತ ಹಿರಿಯರು 4 ಜನ ಅಷ್ಟೇ ಬಂದಿದ್ರು ಸರ್. ಇವ್ರು ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್, ನಮ್ಮನ್ನು ಒಳಗೆ ಕರ್ಕೊಳ್ಳಿಲ್ಲ ಸರ್. ನಮ್ಮನ್ನ ನಾನು ನಮ್ಮ ಮಮ್ಮಿ ನಮ್ಮಪ್ಪ ಹೊರಗ ಬಿಸಿಲಲ್ಲೇ ನಿಂದ್ರಿಸಿದ್ರಿ ಸರ್ 3 ತಾಸು. ಅವ್ರ ಆಮೇಲೆ ಹಿರಿಯರನ್ನ ಕರ್ಕೊಂಡ್ರಿ ಸರ್, ಅವ್ರ ಏನ್ ಹೇಳಿದ್ರು ಇವ್ರು ಏನು ಒಪ್ಕೊಳಿಕ್ ತಯಾರಿಲ್ಲ ಸರ್. ಅವ್ರ ನಾನು ಸೂಸೈಡ್ ಮಾಡ್ಕೋತೀನಿ, ಕೈ ಕೊಯ್ಕೋತೀನಿ, ಕಾಲ್ ಕೊಯ್ಕೋತೀನಿ, ಹಿಂಗೆಲ್ಲ ಹೆದರ್ಸಿರಿ ಗಂಡಿಗೆ. ಗಂಡ ಏನ್ ಮಾಡ್ಬೇಕು? ಗಂಡನ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು, ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ? ಸುಳ್ಳು ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ವೀರಮರಯ್ಯ ಮಕ್ಕೊಂಡಾಗಿ ಇವಳೆಲ್ಲ ಮ್ಯಾಲ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕು ಅನ್ಕೊಂಡು ಭಯ ಇದ್ರೆ ಗಂಡ ಮಲ್ಕೊಳ್ಳೋದ್ ಹೆಂಗೆ? ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದ್ ಹೆಂಗೆ? ಅದಕ್ಕೇನೇ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಹೋಗಿ, ಅದಕ್ಕೆ ಕರ್ಕೊಂಡು ಹೋಗಿದ್ದ ಗಂಡ ಬೇಕಾ? ಯಾವ್ದಾದ್ರು ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿಗೆ ಹೋಗಿ, ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ, ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಅಂತಿದ್ದಾರೆ, ಯಾರೊಬ್ರು ಡಾಕ್ಟರ್ ಪಾಂಡ್ರಂಗಿ ಅಂತಿದ್ದಾರೆ, ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ. ಅಂಥವ್ರತಿಗೆ ಹೋಗಿ ಅಥವಾ ಒಂದೆಲ್ಲೋ ರಾಮಕೃಷ್ಣ ಮಿಷನ್ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ ನಡೀತದೆ. ಅದು ಬಿಟ್ಕೊಂಡು ಹಿಡಿದಿದ್ದು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ? ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದೆ. ಅವಾಗ ಏನಾಗ್ತದೆ? ನಮ್ಮ ನಾಗರಿಕತೆ ಹಾಳಾಗೋಗ್ತದೆ, ಯಾವ ಫ್ಯಾಮಿಲಿ ಉಳಿತಾವ ಅಲ್ವಾ? ಮತ್ತಷ್ಟೆಲ್ಲ ಕಲ್ತೀಯ ನೀನು, ಇಂಜಿನಿಯರಿಂಗ್ ಆಗಿದೆ ತಾನೇ? ಸರ್ ಎಂಕಾಮ್ ಆಗಿದೆ. ಎಂಕಾಮ್? ಹಾ, ಮತ್ತೆ ಎಂಕಾಮ್ ನಲ್ಲಿ ಇದ್ನೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕಪತ್ರ ಅಷ್ಟೇ ಹೇಳ್ಕೊಡ್ತಾರೆ, ಏನ್ ಜೀವನ ಮಾಡೋದು ಹೇಳ್ಕೊಡ್ತಾರೆ? ಮತ್ತೆ ಆ ರೀತಿ ಜೀವನ ಮಾಡ್ಬೇಕು. ಬೇರೆ ಕೇಸ್ ನಲ್ಲಿ ಹೋಗಿ 5 ವರ್ಷ ನಡೀತದೆ, ಈಗ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ 5 ವರ್ಷ ನೀ ಇನ್ನೊಂದು ಮ್ಯಾರೇಜ್ ಮಾಡ್ಕೊಳಕ್ ಬರಲ್ಲ, ಮತ್ತೆ ಇನ್ನೊಂದು ಮ್ಯಾರೇಜ್ ಮಾಡ್ಕೊಂಡ್ರೆ ನಿಂಗೇನು ಬಹಳ ಅಂತೊಳೆ ಒಳ್ಳೆ ನಿನ್ನ ಕನಸಿನ ಕನ್ನೆ ಸಿಗ್ತಾಳೆ ಅಂತ ಯಾಕಿಟ್ಕೋತೀಯ ತಲೆಯಲ್ಲಿ? ಇನ್ನೊಂದು ಮದುವೆ ಮತ್ತೆ ಮದುವೆ ಆಗಲ್ಲ ಸರ್ ನಂಗೆ ಈಗ, ಅದು ಇನ್ನೂ ಸಮಸ್ಯೆ. ಅದು ಅಂದ್ರೆ ತಂದೆ ತಾಯಿ, ನಾ ಒಬ್ನಾರ್ ಮಗ ಸರ್, ತಂದೆ ತಾಯಿ ನಾ ನೋಡ್ಕೋಬೇಕು. ಇವ್ರಂತ್ರ ನೋಡಿದಾರೆ, ಯಾರು ನೋಡ್ಕೊಳಲ್ಲ. ನಂಗೆ ಒಬ್ನ ಇರೋದ ಚಲೋ ಅನ್ಸ್ಬಿಟ್ಟಿದೆ ಸರ್, ಜಗ್ ಕಳ್ಸಿ ಬಿಟ್ಟಾರಿ. ಇರ್ಲಿ ಈಗ ಹಂಗ, ಅದು
ಅಂಗಡಿಯಿಂದ ಡೈವರ್ಸ್ ಅಂದ್ರೆ ಅಂಗಡಿಯಿಂದ ಸೋಪ್ ತಂದಂಗಲ್ಲ ಅದು ಹೊಕ್ಕೊಂಡು ಯಾವುದೋ ಒಂದು ಸ್ವೀಟ್ ಖಾರದ ಪಾತ್ರೆ ಅಂತದಲ್ಲ ಅದು ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ವೇರ್ ಅಂಡ್ ಟೇರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ಹಿಂದೆ ತೇಲಿ ಕೂತ್ಕೊಂಡಂಗೆ ಕೇಳು ಯಾವ ಮ್ಯಾರೇಜ್ ಏನಪ್ಪ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ರೋಡ್ನಾಗ ಹೋದಂಗೆ ಯಾವುದು ಹೋಗಲ್ಲ ಎಲ್ಲದರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರಿದ್ದಾರೆ ಮಠಾಧೀಶರು ಇದ್ದಾರೆ ಇಲ್ಲೆಲ್ಲ ಅಂತರತಿ ಹೋಗಿ ಕೂತ್ಕೊಂಡು ಮಾತಾಡ್ಬೇಕು ಆ ಆ ರೀತಿ ಜೀವನ ಮಾಡಬೇಕು ಕಾನೂನಿನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲಲ್ಲ ನಾವು ಹೇಳ್ತಿರ್ತೇವೆ ಇದನ್ನ ಕಾನೂನಿನಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಚೂರಪ್ಪರ ಅಂತ ಇಂಥವಿದ್ರು ಮಾಡಿ ಸೈಟು ಪ್ರಮೋಷನ್ನು ಕ್ರಿಮಿನಲ್ಲು ಇಂಥ ಒಕ್ಕೇನೋ ಒಂದು ಕೋರ್ಟ್ನಲ್ಲಿ ನಡೀತು ಜೀವನ ಮಾಡಲಿಕ್ಕೆ ಕೋರ್ಟ್ ಅಲ್ಲ ಅದನ್ನೆಲ್ಲೂ ಬೇರೆ ಕಡೆನೇ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂಥದ್ದು ಆ ರೀತಿ ಅದು ಏನಿದೆ ಇದರಲ್ಲಿ ಏನ್ರಿ ಅಡ್ವೈಸ್ ಮಾಡಿರಿ ನಿಮ್ಮವರಿಗೆ ಹಂಗೆ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಒಂದು ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದನ್ನ ಮಾಡಿ ಹಂಗೆಲ್ಲ ಮಾಡಕ್ ಬರ್ತದ ಇಲ್ಲ ಸರ್ ಹಂಗೆಲ್ಲ ಮಾಡಕ್ ಬರಲ್ಲ ಅಲ್ರಿ ಹಂಗಲ್ಲ ಸರ್ ನಾನು ಎಲ್ಲ ಯೋಚನೆ ಮಾಡಿ ನಾವು ಯೋಚನೆ ಮಾಡಿ ಹೇಳ್ತಾ ಇದ್ದೀವಿ ನಾವು ಎಲ್ಲ ವಿಚಾರ ಮಾಡಿ ಹೇಳ್ತಾ ಇದ್ದೀವಿ ಇಬ್ರು ವಿಚಾರ ಮಾಡಿ ಹೇಳ್ತಾ ಇದ್ದೀವಿ ಏನ್ ಮಾಡ್ತಾರೆ ಗೊತ್ತಿಲ್ಲ ಸರ್ ಆಲ್ರೆಡಿ ಹೇಳ್ಯಾರ ಒಮ್ಮೆ ಒಳಗ್ ಬಂದ್ರೆ ಸಾಕು ನಿಮ್ ನೋಡ್ಕೊಂತೀನಿ ಅಂತ ಅಂದ ಮೂರು ವರ್ಷದಲ್ಲಿ ಏನಾಗಿಲ್ಲ ಅಲ್ಲ ಸರ್ ನಾವ್ ಗೇಟ್ ಕಿಲೆ ಹಾಕೊಂಡು ಅಡ್ಡಾಡ್ತೀವಿ ಸರ್ ನಾವ್ ಇವ್ರ ಸಲುವಾಗಿ ನಾವು 2-3 ವರ್ಷ ಸರ್ ಮನೆ ಗೇಟ್ ಕಿಲೆ ಹಾಕೊಂಡು ಅಡ್ಡಾಡಾಗೈತೆ ಸರ್ ಗೇಟ್ ಕಿಲೆ ಹಾಕಿ ಮತ್ತ ಹೆಂಟ್ ಎಲ್ಲಿ ಹೊರಗೆ ಹೋದಾಗ ಬಂದಾಗ ನೀವು ಬಗಲ ಹಾಕೊಂಡು ಕೂತ್ಕೊಂಡ್ರೆ ಏನ್ ಮಾಡ್ತಾರೆ ಮಾಡಕ್ ಬರಲ್ಲ ಮತ್ತೆಲ್ಲ ಇದನ್ನ ಇಟ್ಕೊಂಡು ಮತ್ತೆ 5-8 ವರ್ಷ ನಡೀತದ ಇದು ಅದರಲ್ಲಿ ಇದು ಏನಿಲ್ಲ ಇದ್ರ ಕೇಸ್ನಲ್ಲಿ ನಿನ್ ಕೇಸ್ನಲ್ಲಿ ಮತ್ತೆ ಈಗ ಹೇಳ್ತೇವೆ ನೀವು ಮತ್ತೆ ಕರ್ಕೊಂಡಂಗಿದ್ರೆ ಒಳ್ಳೇದು ಇಲ್ಲ ಸರ್ ಕರ್ಕೊಳ್ಳಲ್ಲ ಏನು ಭೀಷ್ಮ ಪ್ರತಿಜ್ಞೆನ ಮಾಡಿಬಿಟ್ಟಿಯಾ ನೀನು ಏನಂದ್ರು ಕಡ್ಕೊಳಲ್ಲ ಅಂತ ಮೊದ್ಲಿಗೆ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲು ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಅದಾಗ್ಲಿಲ್ಲ ಅಂದ್ರೆ ಮತ್ತೆ ಅದು ಹೋಗುವಾಗ ಏನಂದ್ರೂ ಆಗ್ಬಾರ್ದು ಅನ್ಕೊಂಡು ಹೋಗಂಗಿಲ್ಲ ಫ್ರೀ ಮನಸ್ಸಿನಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದ್ದಾರಲ್ಲ ಅವರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರು ಕೃಷ್ಣೇಗೌಡ ಹತ್ತಿ ಕಳಿಸಿದ್ವಿ ನಾವು ಏ ಹೋಗ್ರಿ ನೀವು ಅಲ್ಲಿ ಹೋಗ್ಕೊಂಡು ಸ್ವಲ್ಪ ಮಾತಾಡ್ಬರ್ರಿ ಅಂತ ಅವು ಮೂರು ಕಳಿಸಿದ್ವಿ ಮೂರು ಮ್ಯಾಟ್ರಸ್ಸು ಖುಷಿ ಖುಷಿಯಿಂದ ಇದ್ದಾರೆ ಮನೆಯಲ್ಲಿ ಹುಬ್ಳಿ ಫ್ಯಾಮಿಲಿ ಕೋರ್ಟ್ನಲ್ಲೂ ಒಂದು 9 ಇದನ್ನ ಕೂಡಿಸಿ ಕಳಿಸಿದ್ದಾರೆ ಕಳಿಸಿದ್ದಾರೆ ಅವಾಗ ಏನೋ ಒಂದ್ಸರಿ ಸಿಟ್ಟು ಬರ್ತದೆ ಸ್ವಲ್ಪ ಅದನ್ನೇ ಇಟ್ಕೊಂಡು ಕೊಡೋದಿರಲ್ಲ ನಮಗೂ ಸಿಟ್ಟು ಬರ್ತದೆ ನಾವು ಅವ್ರಿಗೆ ಬೈತೇವೆ ಅವ್ರು ನಮಗೆ ಬೈತಾರೆ ಅದನ್ನ ಇಟ್ಕೋತೇವ ಮತ್ತೆ ನಾವು ಮುಂಚೆ ಮತ್ತೆ ನಕ್ಕೊಂತ ನಕ್ಕೊಂತಾನೆ ಮಾತಾಡ್ತೇವೆ ಅಲ್ವಾ ಹಿಂಗೆ ಇರ್ಬೇಕು ಅದಕ್ಕೆ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ಯಾರಿದ್ದಾರೆ ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಸೆಕ್ರೆಟರಿ ಪರಿಚಯ ಇರ್ಬೇಕು ಖಾಲಿ ಮಾಡಿದಂತ ಇಲ್ಲಿ ಯಾರಿಲ್ಲ ಸರ್ ಅಡ್ವೊಕೇಟ್ಸ್ ಅಷ್ಟೇ ಇಲ್ಲಿ ಕೌನ್ಸಿಲಿಂಗ್ ಆ ರೀತಿಯಲ್ಲಿ ಹತ್ತಿರದಲ್ಲಿ ಇದ್ರೆ ನಾವು ತೆರಳು ಬಾಳ ಸ್ವಾಮೀಜಿಗೆ ಹೇಳ್ತಿದ್ವಿ ಹೋಗಿ ಬರ್ರಿ ಮಾಡ್ಬೋದು ಅಲ್ಲಿಗೆ ಹೋಗ್ಬರ್ತೀರಾ ನಿಮ್ಗೆ ಯಾವ್ದಾದ್ರು ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ಬರಿಗೂ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರು ಪರಿಚಯ ಇದ್ದಾರ ಇಬ್ರಿಗೆ ನಿಮ್ಮಿಬ್ಬರಿಗೂ ಒಪ್ಪಿಗೆ ಆಗುವಂಥವ್ರು ಒಂದು ಯಾವ್ದಾರ ಹೆಸರು ಬರ್ಕೊಡಿ ಯಾರಿದ್ದಾರೆ ಒಳ್ಳೆಯವರು ನಿಮ್ಮ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂಥವ್ರು ಯಾರಿದ್ದಾರಮ್ಮ ಯಾವ ಮಠದವ್ರು ನೀವು ಯಾವ ಸ್ವಲ್ಪ ದೇವರು ದಿನರು ಎಲ್ಲ ಇದಾವೋ ಅಥವಾ ಬೇರೆ ಕಾನೂನು ಇಂಥವ ಇದಾವ ತೋಂಟದಾರ ಮಠ ಅವ್ರಿ ತೋಂಟದಾರ ನಿಮ್ಗೆಲ್ಲ ಐಕಿದ್ಯಾ ತೋಂಟದಾರ ಮಠ ನಿಮ್ಗೆ ನಂಬಿಕಿಲ್ಲ ಮತ್ತೆ ಯಾವ ಮಠ ನಂಬಿಕಿದೆ ಕೊಪ್ಪಳ ಸಿದ್ಧಗಂಗಾ ಮಠ ಇದೆ ಸರ್ ಕೊಪ್ಪಳದ ಸಿದ್ಧಗಂಗಾ ಮಠ ಚೆನ್ನಾಗಿದೆ ಹರಿ ಇದ್ದಾರೆ ಅವರು ಅವ್ರನ್ನೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಅವರು ಹಾಗಾಗಿ ನೀವು ಇಬ್ರು ಅವರತ್ತಿಗೆ ಹೋಗಿ ಕೂತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೀವಿ ನಮ್ಮಿಬ್ಬರಿಗೂ ನಮ್ಮ ಇಬ್ರು ಮಾತಾಡ್ರಿ ನಾವು ಏನಾದರೂ ಬಿಡಿಸ್ಕೋಬೇಕು ಒಬ್ಬರಿಂದ ಒಬ್ರು ಅಂದ್ಕೊಂಡು ಹೋಗ್ಬೇಡಿ ನಾವು ಕುಡ್ಕೊಳ್ಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅವಾಗ ಸಾಧ್ಯ ಆಗ್ತದೆ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ನು ಕೀಲಿ ಹಾಕಿಟ್ಕೊಂಡು ಕೆಲ್ಸ ಆಗಲ್ಲ ಗವಿಸಿದ್ದೇಶ್ವರ ಸ್ವಾಮೀಜಿ ಇತ್ತಿಗೆ ಹೋಗ್ಬೇಕು ಚೆನ್ನಾಗಿದೆ ಹಾಂ
ಯಾವತ್ತು ಹೋಗ್ತೀರಿ? ಇಬ್ರು ಹೋಗಿ ಯಾವತ್ತು ತಾರೀಕಿಗೆ ಬರಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ. ಈಗ ಅವ್ರ ಜೊತೆ ನೀವು ಕುತ್ಕೊಂಡು, ಅವ್ರು ಮಹಾನ್ ಸ್ವಾಮೀಜಿ ಅವರು, ಅವ್ರ ಭಾಷಣ ಎಲ್ಲ ಕೇಳಿದ್ ನಾನು, ಒಬ್ಬ ಮಹಾನ್ ವ್ಯಕ್ತಿ ಅವರು, ಆಕ್ಚುಲಿ ಮಹಾನ್ ಇದ್ದಾರೆ ಅವರು. ಆಯ್ತಾ, ನಾನು ಅವ್ರ ಭಾಷಣ ಕೇಳಿದ್ದೆ. ನಾನು ಮೋಸ್ಟ್ಲಿ ನೀವು ಕೇಳಿದ್ರು, ಇಬ್ರು ಅವರು ನಮ್ಮ ಬ್ರದರು ಕೇಳಿದ, ತುಂಬಾ ಎತ್ತರದ ವ್ಯಕ್ತಿತ್ವ. ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ಮಿಬ್ರದ್ದು ನಡೆಯತ್ತೋ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ, ಭಾಳ ನಾಲೆಜಬಲ್ ಇದ್ದಾರೆ ಅವ್ರು. ಅವ್ರಿಗೆ ತಿಳಿತದೆ, ಅಲ್ಲಿ ಹೋಗ್ರಿ, ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು, ನಮ್ಮ ಸಮಸ್ಯೆ ಹಿಂಗಾಗಿದೆ, ಇದು ಲಾಯರ್ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ನೀವು ಹೇಳಿ, ನೀವು ಹೇಳ್ದಂಗೆ ನಾವು ಮಾಡ್ತೀವಿ ಅಂದ್ಕೊಂಡು ಹೋಗ್ರಿ. ಹೋಗಿ ಬರ್ತೀರಾ? ಯಾವತ್ತು ಹೋಗ್ತೀರಿ? ಇಬ್ರು ಇಬ್ರು ಒಂದೇ ಬಸ್ನಲ್ಲಿ ಹೋಗ್ಬೇಕು. ಹೌದು, ಒಂದೇ ಬಸ್ನಲ್ಲಿ ಹೋಗ್ಬೇಕು. ನೀ ಟಿಕೆಟ್ ತೆಗಿಸ್ಬೋದು, ಟಿಕೆಟ್ ತೆಗಿಸಿ ಕರ್ಕೊಂಡು ಉಪಯೋಗ ಆಯ್ತು. ಬೋತ್ ದಿ ಅಪಲೆಂಟ್ ಹಸ್ಬೆಂಡ್ ಅಂಡ್ ದಿ ರೆಸ್ಪಾಂಡೆಂಟ್ ವೈಫ್ ಆರ್ ಪರ್ಸನಲಿ ಪ್ರೆಸೆಂಟ್ ಬಿಫೋರ್ ದ ಕೋರ್ಟ್. ಫಸ್ಟ್ ಆಫ್ ವಿ ಹ್ಯಾವ್ ಇಂಟರಾಕ್ಟೆಡ್ ವಿತ್ ಈಚ್ ಆಫ್ ದೆಮ್ ಅಂಡ್ ವಿತ್ ದೇರ್ ಕೌನ್ಸಿಲ್ ಆಸ್ ವೆಲ್. ಫಸ್ಟ್ ಆಫ್ ಬೋತ್ ಆರ್ ಹೈಲಿ ಎಜುಕೇಟೆಡ್ ಅಂಡ್ ಅವರ್ ಇಂಟ್ರಾಕ್ಷನ್ ಹ್ಯಾಸ್ ಕನ್ವಿನ್ಸ್ಡ್ ಅಸ್ ದಟ್ ದೇ ಕಮ್ ಫ್ರಾಮ್ ಗುಡ್ ಕಲ್ಚರಲ್ ಬ್ಯಾಕ್ಗ್ರೌಂಡ್. First up, they also realize that in any marriage there will be ups and downs. There are ups and downs. First up, when they happily agreed with the suggestion of this court that they should see some tall person to have advice. First of all, together they have rightly chosen Gavi Siddheshwara Swamiji ala en hesaru avardu Siddheshwara hesaru eno Gavi Siddheshwara sir matha hesaru sir matha hesaru Gavi Siddheshwara matha sir hesaru barkodam hesaru yes Swami Jesus yes sir Shri Koppala Koppala samsthan ಕೊಪ್ಪಳ ಸಂಸ್ಥಾನ ಮಟ್ಟದ ಬರ್ಕಡೆ. ಟು ಹ್ಯಾವ್ ಹಿಸ್ ಬ್ಲೆಸ್ಸಿಂಗ್ಸ್ ಅಂಡ್ ಗೈಡೆನ್ಸ್ ಇನ್ ದ ಮ್ಯಾಟರ್. ಫಸ್ಟ್ ಆಫ್ ಎಸ್, ದಿಸ್ ಈಸ್ ಎ ವೆರಿ ಹ್ಯಾಪಿ ಡೆವಲಪ್ಮೆಂಟ್ ಹ್ಯಾಪನಿಂಗ್ ಇನ್ ದ ಕೋರ್ಟ್ ಹಾಲ್. ಫಸ್ಟ್ ಆಫ್ ಇನ್ ದಿ ಅಬೌವ್ ಸರ್ಕಮ್ಸ್ಟಾನ್ಸಸ್ ವಿ ಪ್ರೇ ಹಿಸ್ ಹೋಲಿನೆಸ್ so and so to interact with the couple and advise them in his wisdom as to what should happen to their marriage, their marital issue. Okay, all right. Both the there are districts like all matik hogle ibro jothege hobeku bere basne hogangala sir separate jothege hogu separate akin sir all counseling maadli nadidu allappa nee hogu kar jothege hogu but id nige galade decide maadide en kaantadu illi counseling maadli sir all separate hogtini sir hauda ಅಲ್ಲ ಇಲ್ಲ ಯಾವತ್ತು ಹೋಗ್ತೀರಿ ಸಂಡೇ ಈ ವಾರ ಸಂಡೇ ಒಂದು ಬೇಕಲ್ಲ ಒಂದು ಡೇಟ್ ಬೇಕಲ್ಲ ಸಂಡೇ ಹೋಗ್ತೀರಾ ಆಯ್ತಾರಮ್ಮ ಸಂಡೇ ಹೋಗ್ತೀಯಾ ಆನ್ 22nd ಸೊ ಅಂಡ್ ಸೊ ಆಫ್ಟರ್ ಅಸರ್ಟನಿಂಗ್ ದಿ ಅವೈಲೆಬಿಲಿಟಿ ಅಂಡ್ ಕನ್ವೀನಿಯನ್ಸ್ ಆಫ್ ಹಿಸ್ ಹೋಲಿನೆಸ್ ರಿಜಿಸ್ಟ್ರಿ ಟು ಸೆಂಡ್ ಎ ಕಾಪಿ ಆಫ್ ದಿಸ್ ಆರ್ಡರ್ ಟು ದಿ ಸಂಸ್ಥಾನ ಮಟ್ ಅದಂತದ ಒಂದು ಬೈ ಸ್ಪೀಡ್ ಪೋಸ್ಟ್ ಇಮಿಡಿಯೇಟ್ಲಿ